ಅದೆಷ್ಟೋ ಜನಕ್ಕೆ ಆಕಾಶದಲ್ಲಿ ಹಾರಬೇಕು ಅನ್ನುವಂತಹ ಆಸೆ ಇರುತ್ತೆ ಗೋವಾಗೆ ಹೋದಾಗ ಪ್ಯಾರಾಚೂಟ್ ರೈಡ್ ಅನ್ನು ಹೋಗ್ತಾರೆ ಆದರೆ ಇನ್ನು ಮುಂದೆ ಬೆಂಗಳೂರಿನಲ್ಲಿ ಒಂದು ಏರಿಯಲ್ ವ್ಯೂ ರೈಡ್ ಹೋಗಬೇಕು ಅಂದ್ರೆ ಅದಕ್ಕೂ ಕೂಡ ಆಪರ್ಚುನಿಟಿಯನ್ನು ಈಗ ಒಂದು ಹೊಸ ಕಂಪನಿ ಕಂಡುಹಿಡಿದಿದೆ ಸೋ ಈಗ ನಾನು ಕೂತಿರುವಂತಹ ಒಂದು ವೆಹಿಕಲ್ ಏನಿದೆ ಇದು ಆಕಾಶದಲ್ಲಿ ಹಾರುವಂತಹ ವೆಹಿಕಲ್ ಸೋ ಇದು ಯಾವ ತರ ಇರುತ್ತೆ ಅಂತ ಹೇಳಿ ಒಂದು ಡೆಮೋನಿಸ್ಟ್ರೇಟ್ ಅಥವಾ ಪಿಕ್ಚರ್ ಯಾವ ತರ ಇದೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಸೋ ಇದು ಹಾರಕ್ಕಿಂತ ಮುಂಚೆ ಈ ತರ ಇರುತ್ತೆ ಜಸ್ಟ್ 1000 ರೂಪಾಯಿ ಪೇ ಮಾಡಿದ್ರೆ ಬೆಂಗಳೂರಿನಲ್ಲಿ ಒಂದು ರೈಡ್ ಅನ್ನು ಹೋಗಬಹುದು ಒಂದು ಕಾರು ಸುಮಾರು ಒಂದು 50 ಲಕ್ಷ ರೂಪಾಯಿ ಕೊಟ್ಟರೆ ಈ ಕಂಪ್ಲೀಟ್ ಈ ಏರೋಪ್ಲೇನ್ ಏನಿದೆ ಇದನ್ನ ಪರ್ಚೇಸ್ ಮಾಡುವಂತ ಆಪ್ಷನ್ ಇದೆ ಜೊತೆಗೆ ಇದಕ್ಕೆ ಲೈಸೆನ್ಸ್ ಕೂಡ ಬೇಡ ಸೋ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಫಾರ್ಮ್ ಹೌಸ್ ಇದೆ ನಮ್ಮ ಫಾರ್ಮ್ ಹೌಸ್ ಅನ್ನೇ ಒಂದು ರೌಂಡ್ ಹಾಕಬೇಕು ಅಂದ್ರೂ ಕೂಡ ಇದನ್ನ ಪರ್ಚೇಸ್ ಮಾಡಬಹುದು ಒಂದು ಸ್ವಲ್ಪ ಶ್ರೀಮಂತರು ಆರಾಮಸೆಯಾಗಿ ಖರೀದಿ ಮಾಡಬಹುದಾದಂತಹ ಪ್ಲೇನ್ ಸೋ ಅದರಲ್ಲೂ ಕೂಡ ಮಿಡಲ್ ಕ್ಲಾಸ್ ಅವರು ನಮಗೆ ಇದನ್ನು ಖರೀದಿ ಮಾಡೋದಕ್ಕಾಗೋದಿಲ್ಲ ಅಟ್ಲೀಸ್ಟ್ ಗೋವಾಗೆ ಹೋದಾಗ ಒಂದು ಪ್ಯಾರಾಚೂಟ್ ರೈಡ್ ಹೋಗ್ತೀವಿ ಆದರೆ ಬೆಂಗಳೂರಿನಲ್ಲಿ ಈ ಥರ ಫೆಸಿಲಿಟಿ ಏನೂ ಇಲ್ಲ ಅನ್ನೋಂಥವ್ರಿಗೆ ದಿಸ್ ಈಸ್ ದ ಬೆಸ್ಟ್ ಆಪರ್ಚುನಿಟಿ ಯಾಕಂದರೆ ಇದರನ್ನು ಇದರಲ್ಲೂ ಕೂತು ಫ್ಲೈ ಯಾವ ಥರ ಹಾರುತ್ತೆ ಎನ್ವಿರಾನ್ಮೆಂಟ್ ಯಾವ ಥರ ಇದೆ ಅಂತ ಹೇಳಿ ಒಂದು ಎಕ್ಸ್ಪೀರಿಯನ್ಸನ್ನು ಮಾಡ್ಬೋದು ಅದನ್ನು ಕಂಡುಹಿಡ್ದಿದ್ದಾರೆ ಸೊ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ಇವ್ರನ್ನ ಕೇಳಿ ಸಹ ತಿಳ್ಕೊಳ್ಳೋಣ ಸರ್ ನಿಮ್ಮ ಪರಿಚಯ ಸರ್ ನಾನು ಅಸ್ಮತುಲ್ಲಾ ಅಂತ ನಾನಿಲ್ಲಿ ಟೆಕ್ನಿಷಿಯನ್ ಈ ಕಂಪನಿಯಲ್ಲಿ ಅಲ್ಬಟ್ರಾಸ್ ಫ್ಲೈಯಿಂಗ್ ಸಿಸ್ಟಮ್ ಇದು ಸರ್ ಈಗ ಇದನ್ನ ಕಂಡುಹಿಡಿಯೋದಕ್ಕೆ ಏನು ಸರ್ ರೀಸನ್ನು ಏನು ಆಬ್ಜೆಕ್ಟ್ ಸರ್ ಈ ಒಂದು ಏರೋಪ್ಲೇನ್ದು ಇವಾಗ ನೋಡಿ ಮೇಡಮ್ ಟೆಕ್ನಾಲಜಿ ಹಿಂಗೆ ಇಂಪ್ರೂವ್ ಆಗಿದೆ ಎಲ್ಲರ ಹತ್ರ ಕಾರ್ ಇದೆ ಬೈಕ್ ಇದೆ ಏನೇನೋ ಇಂಪೋರ್ಟೆಡ್ ಕಾರೆಲ್ಲ ಇದೆ ಯಾರ ಹತ್ರನೂ ಏರೋಪ್ಲೇನ್ ಇಲ್ಲ ಅದಕ್ಕೋಸ್ಕರ ಇದು ಏರೋಪ್ಲೇನ್ ಯಾರಾದ್ರೂ ತೊಗೋಬೋದು ಇದು ಇದು ಫ್ಲೈ ಮಾಡ್ಬೋದು ಇಲ್ಲ ತೊಗೊಳಕ್ಕಾಗಲ್ಲ ಅಂದರೆ ನೀವು ಟೂರಿಸ್ಟ್ ಪ್ಲೇಸಲ್ಲಿ ಹೋಗ್ತೀರಾ ಜಕ್ಕೂರು ಹೋಗ್ತೀರಾ ಜಕ್ಕೂರಲ್ಲಿ ಬ್ಯಾಂಗ್ಳೂರಲ್ಲಿ ಫ್ಲೈ ಮಾಡ್ಬೋದು ಇದು 1000 ರೂಪಾಯಿ 1500 ರೂಪಾಯಿ ಹಂಗೆ ಕೊಟ್ಟರೆ ನೀವು ರೈಡ್ ಕೊಡ್ತಾರೆ ನಿಮಗೆ ಒಂದು ಫೀಲಿಂಗ್ ಚೆನ್ನಾಗಿರುತ್ತೆ ಅಡ್ವೆಂಚರ್ ಫೀಲಿಂಗು ಎಲ್ಲರೂ ಓದಿದ್ದೀವಿ ಏನೇನೋ ಮಾಡಿದ್ದೀವಿ ನಾವು ಒಂದು ಫ್ಲೈಯಿಂಗ್ ಮಾಡೋಕ್ಕೆ ಹೆಂಗಿರುತ್ತೆ ಫೀಲಿಂಗು ಹೆವಿ ಏರೋಪ್ಲೇನ್ ಅಂದರೆ ನೀವು ನೋಡ್ಬೋದು ಎಲ್ಲ ಕ್ಲೋಸ್ ಇರುತ್ತೆ ಇದು ಫುಲ್ ಓಪನ್ನು ಗಾಳಿ ಫೀಲ್ ಮಾಡ್ಬೋದು ನೀವು ಕೆಳಗಡೆ ಎಲ್ಲ ಏರಿಯಲ್ ನೋಡಿ ಕಿಲೋಮೀಟರ್ ಎತ್ತರದಲ್ಲಿ ಹಾರ್ಬೋದು ಸರ್ ಇದು ಮ್ಯಾಕ್ಸಿಮಮ್ 16,000 ಫೀಟ್ ಹೋಗುತ್ತೆ ಮೇಡಮ್ 16 ಕಿಲೋಮೀಟ್ರು ಅಪ್ರಾಕ್ಸಿಮೇಟ್ಲಿ ಕೆಳಗಿಂದ 16 ಕಿಲೋಮೀಟ್ರ್ ಹೋಗ್ಬೋದು ನೀವು 16,000 ಫೀಟು ಇದು ಬೇಸಿಕ್ಲಿ ಅಡ್ವೆಂಚರ್ ಫ್ಲೈಯಿಂಗ್ ಮೇಡಮ್ ಇದು ಏನಂದರೆ ಲೋಕಲ್ ಫ್ಲೈಯಿಂಗು ಒಂದು ರೌಂಡು 3000 ಹೆಂಗಿರ್ತಿರುತ್ತೆ ಬ್ಯಾಂಗ್ಳೂರು 6000 ಫೀಟಲ್ಲಿ ಹೆಂಗಿರ್ತದೆ ಬ್ಯಾಂಗ್ಳೂರು ಅದು ನೋಡ್ಬೋದು ಮೇಲ್ಗಡೆಯಿಂದ ಹೆಂಗಿರುತ್ತೆ ರೋಡು ರಿಂಗ್ ರೋಡು ಅಲ್ಲ ನೋಡ್ಬೋದು ಸೊ ಒಟ್ಟಾರೆಯಾಗಿ ಈ ಬಾರಿಯ ಏರ್ ಶೋದಲ್ಲಿ ಈ ಥರ ಸಾಕಷ್ಟು ಟೆಕ್ನಾಲಜಿಯನ್ನು ಈಗಾಗಲೇ ಇಂಪ್ರೂವ್ ಮಾಡಿರೋವಂಥವ್ರು ಬಂದು ತಮ್ಮ ವೆಹಿಕಲ್ಸನ್ನು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಸೊ ಬೆಂಗಳೂರನ್ನು ಏರಿಯಲ್ ವ್ಯೂವಿಂದ ನೋಡಬೇಕು ಅನ್ನೋಂಥವ್ರಿಗೆ ಇಂತಹ ವೆಹಿಕಲ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಪರ್ಚೇಸ್ ಮಾಡೋದಕ್ಕೂ ಕೂಡ ಈಗ ಆಪ್ಷನನ್ನು ಇಟ್ಟಿದ್ದಾರೆ ಯಾರಾದರೂ ಬೇಕು ಅಂದರೆ ಇಂಡಿಯನ್ ಪೆವಿಲಿಯನ್ಗೆ ಬಂದು ಈ ಒಂದು ಸ್ಟಾಲ್ಗೆ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡುವಂಥ ಆಪ್ಷನನ್ನು ಕೂಡ ಕೊಟ್ಟಿದ್ದಾರೆ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಸ್ವಾತಿ ಪುಲಗಂಟಿ ಪವರ್ ಟಿವಿ ಬೆಂಗಳೂರು